ಯೂನಿಫಾರ್ಮ್ ಶರ್ಟಿಗೆ ಪಾಕೆಟ್ ಹೊಲಿಯುವುದು ಪಾಕೆಟ್ಗೆ ನಾವು ಬಟ್ಟೆಯನ್ನು ಕತ್ತರಿಸಿರುವುದರಿಂದ ಪಾಕೆಟ್ ಹೆಮ್ಮನ್ನು ಹೇಗೆ ಹೊಲಿಯುವುದು ಎಂದು ನಾವು ನೋಡಬಹುದು ಮತ್ತು ಶರ್ಟ್ ಪೀಸಿನ ಮುಂದಿನ ಎಡಭಾಗದಲ್ಲಿ ಹೊಲಿಯಬಹುದು ಈ ಅವಧಿಯ ಕೊನೆಯಲ್ಲಿ ನೀವು ಇದನ್ನು ಮಾಡಲು ಸಮರ್ಥರಾಗಿರುತ್ತೀರಿ ಪಾಕೆಟ್ ಹೆಮ್ ಹೊಲಿಯುವುದು ಎಡಬದಿಗೆ ಪಾಕೆಟ್ ಹೊಲಿಯೋದು ಯೂನಿಫಾರ್ಮ್ ಶರ್ಟಿಗೆ ಪಾಕೆಟ್ಗಳನ್ನು ಹೊಲಿಯಲು ಅಗತ್ಯವಿರುವ ಸಾಧನಗಳು ಮತ್ತು ಸಾಮಗ್ರಿಗಳನ್ನು ಮೊದಲು ನಾವು ಅರಿಯೋಣ ಅವುಗಳೆಂದರೆ ಕತ್ತರಿಸಿದ ಯೂನಿಫಾರ್ಮ್ ಶರ್ಟಿನ ಪಾಕೆಟ್ ತುಂಡು ಹೊಂದುವ ಧಾರ ಅಳತೆಯ ಟೇಪ್ ಸಣ್ಣ ಕತ್ತರಿಗಳು ಹೊಲಿಗೆ ಯಂತ್ರ ಪಾಕೆಟ್ ಹೆಮ್ ಹೊಲಿಯುವುದು ಹೇಗೆ ಎಂದು ನೋಡೋಣ ಪಾಕೆಟ್ನ ಸಣ್ಣ ಬದಿಗೆ ಅರ್ಧ ಇಂಚು ಅಂಚನ್ನು ಮಡಚಿ ಮತ್ತು ಮಡಿಕೆಯನ್ನು ಒತ್ತಿ ಈಗ ಮತ್ತೆ ಅರ್ಧ ಇಂಚು ಮಡಚಿ ಮತ್ತು ಮಡಿಕೆಯನ್ನು ಒತ್ತಿ ಈಗ ಮಡಚಿದ ಅಂಚಿನ ಮೇಲೆ ಹೊಲಿಗೆ ಹಾಕಿ ಈ ಮೂಲಕ ನಾವು ಪಾಕೆಟ್ ಹೆಮ್ಮನ್ನು ಸಂಪೂರ್ಣಗೊಳಿಸಿದ್ದೇವೆ ಶರ್ಟ್ನ ಮುಂದಿನ ಪೀಸಿಗೆ ಎಡಭಾಗದಲ್ಲಿ ಪಾಕೆಟ್ ಹೆಮ್ ಹೊಲಿಯೋದು ಹೇಗೆ ಎಂದು ನೋಡೋಣ ಇದಕ್ಕಾಗಿ ಮೂರು ಕಟ್ ಅಂಚುಗಳನ್ನು ಕಾಲ ಇಂಚು ಮಡಚಿ ಮತ್ತು ಮಡಿಕೆಯನ್ನು ಒತ್ತಿ ಈಗ ಎಡಭಾಗದ ಮುಂದಿನ ಶರ್ಟ್ ತುಂಡನ್ನು ಸರಿಬದಿ ಮೇಲ್ಮುಖವಾಗಿಸಿ ತೆಗೆದುಕೊಳ್ಳಿ ಮತ್ತು ಸ್ಲೀವ್ನ ಎತ್ತರಕ್ಕೆ ಸಮಾನವಾಗಿ ಹಾಗೂ ಪ್ಲಾಕೆಟ್ಗೆ ಒಂದು ಇಂಚು ದೂರದಲ್ಲಿ ಪಾಕೆಟ್ ಇಡಿ ನಂತರ ಮಡಚಿದ ಅಂಚಿನ ಮೇಲೆ ಎಲ್ಲಾ ಮೂರು ಕಡೆ ಹೊಲಿಗೆ ಹಾಕಿ ಮತ್ತು ಇಲ್ಲಿ ತೋರಿಸಿದಂತೆ ಪಾಕೆಟ್ ಓಪನಿಂಗ್ ಅನ್ನು ಸ್ವಲ್ಪ ತ್ರಿಕೋನವಾಗಿಸಿ ನಾವು ಯುನಿಫಾರ್ಮ್ ಶರ್ಟಿಗೆ ಪಾಕೆಟ್ ಹೊಲಿಯುವುದನ್ನು ಮುಕ್ತಾಯಗೊಳಿಸಿದ್ದೇವೆ ಈ ಅಧ್ಯಾಯದಲ್ಲಿ ನಾವು ಯೂನಿಫಾರ್ಮ್ ಶರ್ಟಿಗೆ ಪಾಕೆಟ್ ಹೊಲಿದಿದ್ದೇವೆ ಮುಕ್ತಾಯಗೊಳಿಸುವ ಮುನ್ನ ಯುನಿಫಾರ್ಮ್ ಶರ್ಟಿಗೆ ಪಾಕೆಟ್ ಹೊಲಿಗೆಯ ಪ್ರಮುಖ ಹಂತಗಳನ್ನು ಮತ್ತೊಮ್ಮೆ ನೋಡೋಣ ಅವುಗಳೆಂದರೆ ಹಂತ ಒಂದು ಪಾಕೆಟ್ನ ಸಣ್ಣ ಬದಿಗೆ ಅರ್ಧ ಇಂಚು ಕಟ್ ಅಂಚನ್ನು ಮಡಚಿ ಮತ್ತು ಪಾಕೆಟ್ ಹೆಮ್ ಮಾಡಲು ಮಡಚಿದ ಅಂಚಿನ ಮೇಲೆ ಹೊಲಿಗೆ ಹಾಕಿ ಹಂತ ಎರಡು ಮೂರು ಕಟ್ ಅಂಚುಗಳನ್ನು ಕಾಲಿ ಇಂಚು ಮಡಚಿ ಮತ್ತು ಮಡಿಕೆಯನ್ನು ಒತ್ತಿ ಹಂತ ಮೂರು ಎಡಭಾಗದ ಮುಂದಿನ ಶರ್ಟ್ ತುಂಡನ್ನು ಸರಿಬದಿ ಮೇಲ್ಮುಖವಾಗಿಸಿ ತೆಗೆದುಕೊಳ್ಳಿ ಮತ್ತು ಸ್ಲೀವ್ನ ಎತ್ತರಕ್ಕೆ ಸಮಾನವಾಗಿ ಹಾಗೂ ಪ್ಲಾಕೆಟ್ಗೆ ಒಂದು ಇಂಚು ದೂರದಲ್ಲಿ ಪಾಕೆಟ್ ಇಡಿ ಹಂತ ನಾಲ್ಕು ಮಡಚಿದ ಅಂಚಿನ ಮೇಲೆ ಎಲ್ಲಾ ಮೂರು ಕಡೆ ಹೊಲಿಗೆ ಹಾಕಿ ಮತ್ತು ಇಲ್ಲಿ ತೋರಿಸಿದಂತೆ ಪಾಕೆಟ್ ಓಪನಿಂಗ್ ಅನ್ನು ಸ್ವಲ್ಪ ತ್ರಿಕೋನವಾಗಿಸಿ ಇದರೊಂದಿಗೆ ನಾವು ಈ ಅವಧಿಯ ಅಂತ್ಯಕ್ಕೆ ಬಂದಿದ್ದೇವೆ